ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕೊರಟಗೆರೆಯಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಚುನಾವಣಾ ಪ್ರಚಾರ. ಪಟ್ಟಣ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಲು ಮನವಿ. ವಿವಿಧ ವಾರ್ಡ್ಗಳಲ್ಲಿ ಡಿಸಿಎಂ ಪಾದಯಾತ್ರೆ. ಮಾಜಿ ಸಚಿವ ಸೊಗಡು ಶಿವಣ್ಣ ಮೊಸರಲ್ಲಿ ಕಲ್ಲು ಹುಡುಕುವವರು. ಶಿವಣ್ಣ ವಿರುದ್ಧ ಮಾಜಿ ಸಚಿವ ವಿ ಸೋಮಣ್ಣ ಆಕ್ಷೇಪ. ಗುಬ್ಬಿ ಪಟ್ಟಣ ಪಂಚಾಯಿತಿಗೆ ಜೆಡಿಎಸ್ ಗೆಲ್ಲಿಸಿ. ಗುಬ್ಬಿಯಲ್ಲಿ ಸಚಿವ ಎಸ್ಆರ್ ಶ್ರೀನಿವಾಸ್ ಜೆಡಿಎಸ್ ಪರ ಮತಯಾಚನೆ. ವಾರ್ತೆಗಳ ವಿವರ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆ ಪಟ್ಟಣ ಪಂಚಾಯಿತಿ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದರು. ಇದೇ ದಿನ ಮಾಜಿ ಶಾಸಕ ಸುಧಾಕರ್ ಲಾಲ್ ಜೆಡಿಎಸ್ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಿದರು. ಕೊರಟಗೆರೆ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ಆರಂಭಿಸಿದ್ದಾರೆ. ಪಟ್ಟಣ ಪಂಚಾಯಿತಿಯ 15ನೇ ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಸೇರಿದಂತೆ ವಿವಿಧ ಪಕ್ಷಗಳು ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದಾರೆ. ಅಭ್ಯರ್ಥಿಗಳ ಪರವಾಗಿ ಆಯಾ ಪಕ್ಷದ ಮುಖಂಡರು ಪಟ್ಟಣದಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕೊರಟಗೆರೆ ಪಟ್ಟಣ ಪಂಚಾಯಿತಿಯ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿದರು. ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿ ಪಟ್ಟಣ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಆಡಳಿತ ಅಸ್ತಿತ್ವಕ್ಕೆ ತಂದರೆ ಪಟ್ಟಣ ಅಭಿವೃದ್ದಿ ಸಾಧ್ಯ ಎಂದು ಈ ವೇಳೆ ಡಾ ಪರಮೇಶ್ವರ್ ಮತದಾರರಿಗೆ ಮನವಿ ಮಾಡಿದರು. 15ನೇ ವಾರ್ಡಿನ ಕೊಲ್ಲಾಪುರದ ಮಹಾದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಡಾ ಪರಮೇಶ್ವರ್ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಪಾದಯಾತ್ರೆ ನಡೆಸಿ ಮತದಾರರನ್ನು ಭೇಟಿ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ನೀಡುವಂತೆ ಮನವಿ ಮಾಡಿದರು. ಎಲ್ಲ ವಾರ್ಡ್ಗಳ ಕಾಂಗ್ರೆಸ್ ಅಭ್ಯರ್ಥಿಗಳು ಕಾಂಗ್ರೆಸ್ ಮುಖಂಡರು ವಿನಯ್ ಪಾಟೀಲ್, ಭೈರಪ್ಪ, ಎಡಿ ಬಲರಾಮಯ್ಯ, ಸೋಮಶೇಖರ್, ಶಂಕರಣ್ಣ ಮುಂತಾದವರು ಡಾ ಪರಮೇಶ್ವರ್ ಜೊತೆ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು. ಬಡವರಿಗೆ ಸೈಕಲ್ ಇರ್ಬೋದು, ಮನೆ ಇರ್ಬೋದು, ವ್ಯವಸ್ಥೆ ಇರ್ಬೋದು, ರಸ್ತೆಗಳಿರ್ಬೋದು, ಲೈಟ್ ಇರ್ಬೋದು, ರಂಗ ಮಂದಿರ ಇರ್ಬೋದು, ಯುವಕರಿಗೆ ಉನ್ನೇಶ್ವರ ಇರ್ಬೋದು, ಎಲ್ಲ ಕೆಲಸಗಳಾಗಬೇಕಾದ್ರೆ ಮತ್ತೊಂದೆಡೆ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಅವರು ಕೊರಟಗೆರೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದರು. ಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಸುಧಾಕರ್ ಲಾಲ್ ನಂತರ ಪಕ್ಷದ ಅಭ್ಯರ್ಥಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರ ಜೊತೆ ವಿವಿಧ ವಾರ್ಡ್ಗಳಲ್ಲಿ ಪಾದಯಾತ್ರೆ ತೆರಳಿ ಮತಯಾಚನೆ ಮಾಡಿದರು. ಈ ಬಾರಿ ಪಟ್ಟಣ ಪಂಚಾಯಿತಿಯಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ತರಲು ಸಹಕರಿಸಿ ಇದರೊಂದಿಗೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರ ಕೈ ಬಲಪಡಿಸಿ ಪಟ್ಟಣದ ಅಭಿವೃದ್ದಿಗೆ ಸಹಕರಿಸುವಂತೆ ಮತದಾರರನ್ನು ಕೋರಿದರು. ವಿಧಾನ ಪರಿಷತ್ ಸದಸ್ಯ ವಿಮಲ್ಕಾಂತ್ ರಾಜು, ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವರಮಯ್ಯ, ಪ್ರೇಮ ಮಹಲಿಂಗಪ್ಪ, ಮುಖಂಡರಾದ ರಂಗಮುತ್ತಯ್ಯ, ಮಹಲಿಂಗಪ್ಪ, ಕೆಎಲ್ ಆನಂದ್, ಸತ್ಯನಾರಾಯಣ್ ಮೊದಲಾದವರು ಪ್ರಚಾರದಲ್ಲಿ ಭಾಗಿಯಾಗಿದ್ದರು. ಮಾಜಿ ಸಚಿವ ಸೊಗಡು ಶಿವಣ್ಣ ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡುತ್ತಿದ್ದಾರೆ. ಬಿಜೆಪಿ ವಿರುದ್ದ ಟೀಕಿಸಿದ ಶಿವಣ್ಣ ಅವರಿಗೆ ಮಾಜಿ ಸಚಿವ ವಿ ಸೋಮಣ್ಣ ತಿರುಗೇಟು ನೀಡಿದ್ದಾರೆ. ಮಾಜಿ ಸಚಿವ ಸೊಗಡು ಶಿವಣ್ಣ ಮೊಸರಲ್ಲಿ ಕಲ್ಲು ಹುಡುಕುವ ಪ್ರಯತ್ನ ಮಾಡುತ್ತಾ ಬಿಜೆಪಿಯಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತಿರುವುದು ಸರಿಯಲ್ಲ, ಈ ಬಗ್ಗೆ ತಾವು ಅವರೊಂದಿಗೆ ಮಾತುಕತೆ ನಡೆಸುವುದಾಗಿ ಮಾಜಿ ಸಚಿವ ವಿ ಸೋಮಣ್ಣ ಹೇಳಿದರು. ತುಮಕೂರು ನಗರಪಾಲಿಕೆ ಚುನಾವಣೆಯಲ್ಲಿ ಹಣ ಪಡೆದು ಬಿಜೆಪಿ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಲಾಗಿದೆ. ಜೈಲಿಗೆ ಹೋದವರು, ಮೀಟರ್ ಬಡ್ಡಿಯವರು, ಮಾಫಿಯಾದವರಿಗೆ ಟಿಕೆಟ್ ನೀಡಲಾಗಿದೆ ಎಂದು ಸೊಗಡು ಶಿವಣ್ಣ ಮಾಡಿದ್ದ ಆರೋಪಕ್ಕೆ ವಿ ಸೋಮಣ್ಣ ಬೇಸರದಿಂದ ಪ್ರತಿಕ್ರಿಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸೋಮಣ್ಣ, ವೈಯಕ್ತಿಕ ಬದುಕನ್ನ ರಾಜಕೀಯಕ್ಕೆ ಸೇರ್ಪಡೆ ಮಾಡುವುದು ಸರಿಯಲ್ಲ. ಶಾಸಕರಾಗಿ ಸಚಿವರಾಗಿ ಅನುಭವ ಇರುವ ಸೊಗಡು ಶಿವಣ್ಣ ಯಾಕೆ ಹೀಗೆ ಮಾತನಾಡುತ್ತಿದ್ದಾರೋ ಗೊತ್ತಿಲ್ಲ. ಆದರೆ ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕು, ತೀರ್ಮಾನವನ್ನ ಗೌರವಿಸಬೇಕು ಎಂದು ಹೇಳಿದರು. ಶಿವಣ್ಣರ ಜೊತೆ ಮಾತುಕತೆ ನಡೆಸುತ್ತೇನೆ, ಪಕ್ಷದಲ್ಲಿ ಗೊಂದಲ ಸೃಷ್ಟಿಯಾಗುವ ಹೇಳಿಕೆ ನೀಡುವುದನ್ನು ನಿಲ್ಲಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಜೊತೆಗೆ ಈ ಎಲ್ಲ ಬೆಳವಣಿಗೆಗಳನ್ನು ಪಕ್ಷದ ಹೈಕಮಾಂಡ್ ಗಮನಕ್ಕೆ ತರುತ್ತೇನೆ ಎಂದು ವಿ ಸೋಮಣ್ಣ ಹೇಳಿದರು. ಪ್ರಣಾಳಿಕೆ ಬಿಡುಗಡೆ. ಈ ವೇಳೆ ಸೋಮಣ್ಣ ಹಾಗೂ ಮಾಜಿ ಸಂಸದ ಜಿಎಸ್ ಬಸವರಾಜು ತುಮಕೂರು ನಗರಪಾಲಿಕೆ ಚುನಾವಣೆಯ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಮಾಡಿದರು. ತುಮಕೂರು ನಗರದ ಸರ್ವಾಂಗೀಣ ಅಭಿವೃದ್ದಿಗಾಗಿ ನಗರಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿಗೆ ಸರಳ ಬಹುಮತ ನೀಡಿ ಅಧಿಕಾರ ಹಿಡಿಯಲು ಅವಕಾಶ ಮಾಡಿಕೊಡಿ ಎಂದು ಮತದಾರರಲ್ಲಿ ಮನವಿ ಮಾಡಿದರು.
ನಗರದ ಅಭಿವೃದ್ಧಿಗಾಗಿ ಪ್ರಣಾಳಿಕೆಯಲ್ಲಿ ವಿವಿಧ 40 ಅಂಶದ ಕಾರ್ಯಕ್ರಮ ರೂಪಿಸಲಾಗಿದೆ. ಇದರ ಜೊತೆಗೆ ನಾಗರಿಕರ ಅವಶ್ಯ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಲಾಗುತ್ತದೆ. ತುಮಕೂರು ಅಮಾನಿಕೆರೆಗೆ ಸೇರಿ ನಗರದ 19 ಕೆರೆಗಳಿಗೆ ಹೇಮಾವತಿ ಮಳೆ ನೀರು ತುಂಬಿಸುವ ಮೂಲಕ ಅಂತರ್ಜಲ ಅಭಿವೃದ್ಧಿ ಹಾಗೂ 24 ಗಂಟೆ ಕುಡಿಯುವ ನೀರು ಸರಬರಾಜು ಯೋಜನೆ ಪ್ರಧಾನಿ ನರೇಂದ್ರ ಮೋದಿ ಕನಸಿನ ಕೇಂದ್ರ ಸರ್ಕಾರದ ಹೌಸಿಂಗ್ ಫಾರ್ ಆಲ್ ಯೋಜನೆಯಡಿ ಅರ್ಹ ಪ್ರತಿಯೊಬ್ಬರಿಗೂ ಸೂರು ಒದಗಿಸುವ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುವುದೆಂದು ಸೋಮಣ್ಣ ಹೇಳಿದರು. ಬೆಂಗಳೂರು ತುಮಕೂರು ನಗರಕ್ಕೆ ಮೆಟ್ರೋ ರೈಲು ಯೋಜನೆ ವಿಸ್ತರಣೆಗೆ ಪ್ರಯತ್ನ ಮಾಡಿ ತುಮಕೂರಿನಲ್ಲಿ ಕೈಗಾರಿಕೆ ಸ್ಥಾಪನೆ ಕಂಪನಿಗಳ ಸ್ಥಾಪನೆಗೆ ಅವಕಾಶ ಒದಗಿಸಿ ಬೆಂಗಳೂರು ಉಪನಗರವಾಗಿ ತುಮಕೂರನ್ನ ಅಭಿವೃದ್ಧಿಪಡಿಸಲಾಗುವುದು ಎಂದರು. ಜ್ಯೋತಿ ಗಣೇಶ್ ಒಬ್ಬ ಶಾಸಕರಾಗಿದ್ದಾರೆ, ನಮ್ಮ ಪಾರ್ಟಿಯಿಂದ ಅವ್ರ ಕೆಲಸ ಮಾಡಬೇಕಾಗ್ತದೆ. ಶಿವಣ್ಣ ಅವರು 4 ಸಾರಿ ಬಿಜೆಪಿಯಿಂದ ಶಾಸಕರಾಗಿದ್ರು, ಮಂತ್ರಿಗಳಾಗಿದ್ರು. ಆದ್ರಿಂದ ಇವತ್ತು ಈ ಚುನಾವಣೆ 31ನೇ ತಾರೀಕು ನಡೆಯೋ ತನಕ ಎಲ್ಲ ಒಂದ್ ಕಡೆ ಒಂದು ಒಳ್ಳೆ ಸಂದೇಶ ಹೋಗ್ತಾ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು ತುಮಕೂರು ನಗರವನ್ನ ನಗರ ಪಾಲಿಕೆಯನ್ನ ಗುರುತಿಸಿದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡದು ಯಾವುದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಲ್ಲ. ಸಣ್ಣ ಪುಟ್ಟದ್ದು ಇರ್ತಕ್ಕಂಥ ಎಷ್ಟು ಮಟ್ಟಿಗೆ ನಾವು ಸರಿಪಡ್ಬೋದು ಸರಿಪಡಿಸ್ತೀವಿ. ನಾವು ಇವತ್ತೇನು ಹೊಸದಾಗಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೀವಿ. ನನಗೆ ತಿಳಿದ ಮಟ್ಟಿಗೆ ತುಮಕೂರು ಮಹಾನಗರ ಪಾಲಿಕೆ ನಾಗಾಲ್ಯಾಂಡ್ದಲ್ಲಿ ಅಭಿವೃದ್ಧಿ ಅಂತ ಹೋಗ್ತಕ್ಕಂಥ ಎಲ್ಲಾ ತರದ ವ್ಯವಸ್ಥೆಯನ್ನು ಮಾಡತಕ್ಕಂಥದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಆ ಒತ್ತುವರಿ ತೆರವಿನ ಬಗ್ಗೆ ಇಲ್ವಾ ನಿಮಿಷ ತಾಳಿ. ಕೆಲವಾರು ವಿಚಾರಗಳನ್ನ ಸೂಕ್ಷ್ಮ ವಿಚಾರಗಳನ್ನ ನಾವು ಹೇಳಿಲ್ಲ. ಯಾವುದಕ್ಕೆ ಆದ್ಯತೆ ಕೊಡಬೇಕು ಕೊಡಬೇಕಂತ ಹೇಳಿದ್ದೀವಿ. ಮತ್ತೆ ಯಾರೆಷ್ಟೇ ಒತ್ತುವರಿ ಮಾಡಿದ್ರು ಕೂಡ ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾ ಹುಲಿನಾಯ್ಕರ್, ಮುಖಂಡರಾದ ಲಕ್ಷ್ಮೀಶ್, ಮಲ್ಲಿಕಾರ್ಜುನ್, ಸಾಗರನಹಳ್ಳಿ ವಿಜಯಕುಮಾರ್ ಹಾಜರಿದ್ದರು. ಮಳೆಗೆ ಮನೆ ಕಳೆದುಕೊಂಡು ಬೀದಿ ಪಾಲಾಗಿದ್ದ ಚಿಕ್ಕನಾಯಕನಹಳ್ಳಿ ವೃದ್ಧೆಯನ್ನು ಅಧಿಕಾರಿಗಳು ಅನಾಥಾಶ್ರಮಕ್ಕೆ ಸೇರಿಸಿದರು. ಚಿಕ್ಕನಾಯಕನಹಳ್ಳಿಯಿಂದ 9ನೇ ವಾರ್ಡಿನ ನಿವಾಸಿ ಲಕ್ಷ್ಮಮ್ಮ ಎಂಬ ವೃದ್ಧೆ ಮನೆ ಮಳಿಗೆ ಬಿದ್ದು ಹೋಗಿದ್ದು ಕಳೆದ 3 ವರ್ಷಗಳಿಂದ ರಸ್ತೆಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಪುರಸಭೆ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ಬಂದಿದ್ರೂ ಈಕೆಗೆ ಸಹಾಯ ಆಗಿರಲಿಲ್ಲ. ಮಾಧ್ಯಮದಲ್ಲಿ ವರದಿ ಪ್ರಸಾರದ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡರು. ಅನಾಥವಾಗಿ ರಸ್ತೆಯ ಬದಿಯಲ್ಲಿ ಮಲಗಿದ್ದ ಹೃದಯನ ಅಧಿಕಾರಿಗಳು ಆಕೆಯನ್ನ ಮಧುಗಿರಿಯ ಅನಾಥಾಶ್ರಮಕ್ಕೆ ಸೇರಿಸಿದ್ರು. ಇದಕ್ಕೂ ಮೊದಲು ಲಕ್ಷ್ಮಮ್ಮನನ್ನ ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಆರೋಗ್ಯ ತಪಾಸಣೆ ನಡೆಸಲಾಯಿತು. ನಂತರ ಆಂಬ್ಯುಲೆನ್ಸ್ ಮೂಲಕ ಮಧುಗಿರಿ ಅನಾಥಾಶ್ರಮಕ್ಕೆ ಕಳಿಸಿಕೊಡಲಾಯಿತು. ಕಳೆದ ಹಲವು ವರ್ಷಗಳ ಹಿಂದೆ ಮಳೆ ಗಾಳಿಗೆ ಮನೆ ಬಿದ್ದು ಹೋಗಿದ್ದನ್ನ ತಿಳಿದ ಪುರಸಭೆ ಸಿಒ ನಿವರ್ಣಯ್ಯ ಈ ವಿಷಯವನ್ನ ಆಶ್ರಯ ಕಮಿಟಿ ಗಮನಕ್ಕೆ ಹಾಗೂ ಶಾಸಕರ ಗಮನಕ್ಕೆ ತಂದು ಹಾಗೂ ಲಕ್ಷ್ಮಮ್ಮನ ನಿವೇಶನದ ದಾಖಲೆಯನ್ನ ಪರಿಶೀಲನೆ ನಡೆಸಿ ಈ ವೃದ್ಧಿಗೆ ಮನೆ ಕಟ್ಟಿಸಿಕೊಡುವುದಾಗಿ ಭರವಸೆ ನೀಡಿದ್ರು. ಸಿಡಿಪಿಒ ತಿಪ್ಪಯ್ಯ ಲಕ್ಷ್ಮಮ್ಮ ಇದ್ದ ಸ್ಥಳಕ್ಕೆ ಆಗಮಿಸಿ ಅರ್ಜಿಯ ಮಾಹಿತಿಯನ್ನ ಸಂಗ್ರಹಿಸಿದ್ರು. ಕೂಡಲೇ ಕೊಳಕಾಗಿದ್ದ ಪಟ್ಟಿಯನ್ನ ಬದಲಾಯಿಸುವಂತೆ ಸ್ಥಳೀಯರಿಗೆ ತಿಳಿಸಿದ್ರು. ಅಜ್ಜಿಯ ಯೋಗಕ್ಷೇಮ ವಿಚಾರಿಸಿ ಪುರಸಭೆಯಿಂದ ಮನೆ ಕಾಮಗಾರಿ ಮಾಡುವವರಿಗೆ ಮಧುಗಿರಿಯ ಆಶ್ರಮದಲ್ಲಿ ಇರುವಂತೆ ಅಜ್ಜಿಯ ಮನವೊಲಿಸಿದ್ರು. ಕಾರ್ಮಿಕರ ಪರವಾಗಿ ಹೋರಾಡುವ ಕಾರ್ಮಿಕ ಮುಖಂಡರನ್ನು ತುಮಕೂರು ನಗರ ಪಾಲಿಕೆ ಚುನಾವಣೆಯಲ್ಲಿ ಗೆಲ್ಲಿಸಿ ಎಂದು ಚಿಂತಕ ಕೆ ದೊರೆರಾಜ್ ಮನವಿ ಮಾಡಿದರು. ಸಿಪಿಐ, ಸಿಪಿಐಎಂ ಹಾಗೂ ಕಾರ್ಮಿಕ ಸಂಘಟನೆ ಮುಖಂಡರು ಜನ ಪರವಾಗಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡುತ್ತಾರೆ. ಸಮಸ್ಯೆ ನಿವಾರಣೆಗೆ ಸೌಲಭ್ಯ ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾರೆ. ಇಂತಹ ಮುಖಂಡರನ್ನ ಪಾಲಿಕೆ ಚುನಾವಣೆಯಲ್ಲಿ ಗೆಲ್ಲಿಸಿದರೆ ಅಭಿವೃದ್ಧಿ ಕಾರ್ಯಗಳಾಗುವ ಜೊತೆಗೆ ಜನರ ಸಮಸ್ಯೆ ನಿವಾರಣೆ ಸಾಧ್ಯವಾಗಲಿದೆ ಎಂದು ಪಿಯುಸಿಎಲ್ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಕೆ ದೊರೆರಾಜ್ ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜಕೀಯ ಪಕ್ಷಗಳು ಇಂದು ದುಡ್ಡಿಗೆ ಟಿಕೆಟ್ ಮಾರಿಕೊಳ್ಳುತ್ತಿವೆ. ದುಡ್ಡು ಕೊಟ್ಟು ಟಿಕೆಟ್ ಪಡೆದವರು ದುಡ್ಡು ಮಾಡುವ ಯೋಚನೆಯಲ್ಲೇ ಇರುತ್ತಾರೆ. ಇಂದು ಪಾಲಿಕೆ ಆಡಳಿತ ಕಾನೂನಾತ್ಮಕವಾಗಿ ಉಳಿದಿಲ್ಲ, ಹಣಕಾಸಿನ ವ್ಯವಹಾರ ಮಾಡುವ ದಂಧೆಯಾಗಿದೆ ಎಂದು ತಿಳಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಥಳೀಯ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರಮುಖವಾಗಿ ತುಮಕೂರು ಸ್ಮಾರ್ಟ್ ಸಿಟಿಯಾಗಿ ಘೋಷಣೆಯಾಗಿದೆ. ಈಗ ನಡೆಯುತ್ತಿರುವ ಪಾಲಿಕೆ ಚುನಾವಣೆ ಪ್ರಮುಖವೆನಿಸಿದೆ. ಕೆಲವು ವಾರ್ಡ್ಗಳಲ್ಲಿ ಸ್ಪರ್ಧಿಸಿರುವ ಜನಪರ ಸಂಘಟನೆಗಳ ಪ್ರತಿನಿಧಿಗಳನ್ನು ಜನರು ಗೆಲ್ಲಿಸಬೇಕು. ಇವರು ಗೆದ್ದರೆ ಜನಪರವಾಗಿ ಪಾಲಿಕೆಯಲ್ಲಿ ಧ್ವನಿ ಎತ್ತಲು ಸಾಧ್ಯವಾಗುತ್ತದೆ. ಭ್ರಷ್ಟಾಚಾರ ಪ್ರಶ್ನಿಸಲು ಹಲವು ಯೋಜನೆಗಳ ಬಗ್ಗೆ ತಿಳಿಯಲು ಕಾರ್ಮಿಕ ಮುಖಂಡರ ಆಯ್ಕೆ ಅನಿವಾರ್ಯ ಎಂದರು. ಸ್ಪೆಷಲ್ ವೆಹಿಕಲ್ ಎನ್ನುವಂತಹ ಒಂದು ಕಂಪನಿಯನ್ನು ಮಾಡೋದ್ರ ಮೂಲಕ
ಒಂದು ಪ್ಯಾರಲ್ ಗೌರ್ನೆನ್ಸ್ ಅನ್ನ, ಖಾಸಗಿ ಗೌರ್ನೆನ್ಸ್ ಅನ್ನ ಮಾಡುವಂತ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ನಗರಸಭೆ ಪ್ರತಿನಿಧಿಗಳು ಜನರ ಆಯ್ಕೆ ಮಾಡಿದಂತ ಅವರು ಪ್ರಜಾಪ್ರಭುತ್ವದಲ್ಲಿ ಏನು ಅಧಿಕಾರ ಇಲ್ಲದೆ ಹೋದ್ರೆ ಅವ್ರು ಯಾವ ಯೋಜನೆಯನ್ನು ಜಾರಿ ಮಾಡೋದಕ್ಕೆ ಅವರಿಗೆ ಅಧಿಕಾರನೇ ಇಲ್ಲ ಅನ್ನೋದಾದ್ರೆ, ಎಲ್ಲವನ್ನೂ ಈ ಕಂಪನಿಗಳೇ ಮಾಡ್ತಾ ಇದ್ದಾವೆ ಅನ್ನೋದಾದ್ರೆ, ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಈ ಸ್ಥಳೀಯ ಸಂಸ್ಥೆಗಳ ಆಡಳಿತದ ಅಸ್ತಿತ್ವವೇ ಪ್ರಶ್ನಾರ್ಹವಾಗ್ತದೆ. ಮತ್ತೆ ಈ ಸ್ಮಾರ್ಟ್ ಸಿಟಿಯ ಯೋಜನೆಯಲ್ಲಿ ಇನ್ವೆಸ್ಟರ್ಸ್ನ ಕರ್ಕೊಂಬಂದು ನಗರಸಭೆಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಕೊಡ್ತೇವೆ ಅಂತ ಹೇಳುವಂತವರು ಅವರಿಗೆ ಒಂದು ಮಾರುಕಟ್ಟೆಯನ್ನ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಏನೋ ಅನ್ನೋಂತ. ಸ್ಲಂ ಜನಾಂದೋಲನ ಸಂಚಾಲಕ ಎ ನರಸಿಂಹಮೂರ್ತಿ ಮಾತನಾಡಿ, ಕೆಲವು ವಾರ್ಡ್ಗಳಲ್ಲಿ ಸಿಪಿಐ ಸಿಪಿಐಎಂ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಪ್ರಮುಖವಾಗಿ ಒಂದನೇ ವಾರ್ಡ್ನಿಂದ ವಿಜಯಲಕ್ಷ್ಮಮ್ಮ, ಎರಡನೇ ವಾರ್ಡ್ನಿಂದ ನಾಗೇಂದ್ರ ಕುಮಾರ್, ನಾಲ್ಕನೇ ವಾರ್ಡ್ನಿಂದ ರೇಖಾ ಉಮೇಶ್, ಹನ್ನೊಂದನೇ ವಾರ್ಡ್ನಿಂದ ಶಂಕರಪ್ಪ, ಹನ್ನೆರಡನೇ ವಾರ್ಡ್ನಿಂದ ಸೈಯದ್ ಮುಜೀಬ್ ಅಹಮದ್, ಹದಿನಾರನೇ ವಾರ್ಡ್ನಿಂದ ಚಿಕ್ಕಮಂಜಣ್ಣ, ಹದಿನೇಳನೇ ವಾರ್ಡ್ನಿಂದ ಇಮ್ರಾನ್ ಪಾಷಾ ಸ್ಪರ್ಧಿಸಿದ್ದು ಇವರನ್ನ ಗೆಲ್ಲಿಸುವಂತೆ ಮನವಿ ಮಾಡಿದ್ರು. ಹಾಗಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಮುಖ್ಯಮಂತ್ರಿಗಳ ನಗರ ವಸತಿ ಯೋಜನೆ ಅಡಿಯಲ್ಲಿ ನಿವೇಶನ ರೈತರಿಗೆ ನಿವೇಶನ ಒದಗಿಸತಕ್ಕಂಥ ಒಂದು ಕೆಲಸವನ್ನು ಸಹ ತುಮಕೂರು ನಾಗರಿಕರಿಂದ ಮಾಡ್ತಕ್ಕಂಥದ್ದಿದೆ. ಕಳೆದ 25 ವರ್ಷಗಳಿಂದ ಏನು ಸೈಟ್ ವಿತರಣೆ ಆಗಿಲ್ಲ, ಇದನ್ನು ಹಂಚಿಕೆ ಮಾಡತಕ್ಕಂಥ ಒಂದು ಜವಾಬ್ದಾರಿಯನ್ನ ಮುನ್ಸಿಪಲ್ ಆಕ್ಟ್ನಲ್ಲಿ ಕಾರ್ಪೊರೇಷನ್ ಆಕ್ಟ್ನಲ್ಲಿ ಈಗಾಗಲೇ ಸ್ಪಷ್ಟಪಡಿಸಿರೋ ಹಾಗೆ ವರ್ಷಕ್ಕೆ ಒಂದು ಕಾರ್ಪೊರೇಷನ್ 600 ನಿವೇಶನಗಳನ್ನು ಹಂಚಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನ ಕೊಟ್ಟಿರ್ತಕ್ಕಂಥದ್ದಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲವನ್ನು ಸಹ ಸಂಗ್ರಹಿಸೋದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳನ್ನು ಬಳಸಿಕೊಳ್ಳಿಕ್ಕೂ ಸಹ ಅವಕಾಶ ಇರತಕ್ಕಂಥದ್ದಿದೆ. ಮುಖಂಡರಾದ ಎನ್ ಕೆ ಸುಬ್ರಹ್ಮಣ್ಯ, ಗಿರೀಶ್, ತಾಜುದ್ದೀನ್, ರಾಘವೇಂದ್ರ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರಿನಲ್ಲಿ ನಗರ ಪಾಲಿಕೆ ಚುನಾವಣೆಯ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ನಡೆಸಿ ಮತಯಾಚನೆ ಮಾಡಿದ್ದಾರೆ. ತುಮಕೂರು ನಗರದಲ್ಲಿ ನಗರ ಪಾಲಿಕೆ ಚುನಾವಣಾ ಪ್ರಚಾರ ಬಿರುಸಿನಿಂದ ನಡೆದಿದೆ. ಎಲ್ಲಾ ವಾರ್ಡ್ಗಳಲ್ಲೂ ಅಭ್ಯರ್ಥಿಗಳು ತಮ್ಮ ಮುಖಂಡರು ಕಾರ್ಯಕರ್ತರ ಜೊತೆ ರ್ಯಾಲಿ ಮನೆ ಮನೆಗೆ ಪ್ರಚಾರ ನಡೆಸುತ್ತಿದ್ದಾರೆ. ಶುಕ್ರವಾರ ಮತದಾನ ನಡೆಯುತ್ತಿದ್ದು 2-3 ದಿನದಲ್ಲಿ ಮತದಾರರ ಮನ ಸೆಳೆಯುವ ಪ್ರಯತ್ನ ನಡೆಸಿದ್ದಾರೆ. 17ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ವರ, ಮಾಜಿ ಶಾಸಕ ಡಾ ರಫೀಕ್ ಅಹಮದ್ ನೇತೃತ್ವದಲ್ಲಿ ಬೃಹತ್ ರ್ಯಾಲಿ ನಡೆಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ರ್ಯಾಲಿಯಲ್ಲಿ ಪಾಲ್ಗೊಂಡು ಪ್ರಚಾರ ನಡೆಸಿ ಮತದಾರರ ಗಮನ ಸೆಳೆದರು. ಇದೇ ವಾರ್ಡಿನ ಜೆಡಿಎಸ್ ಅಭ್ಯರ್ಥಿ ಎಚ್ ಡಿ ಕೆ ಮಂಜುನಾಥ್ ಕಾರ್ಯಕರ್ತರ ಜೊತೆ ಮನೆ ಮನೆಗೆ ತೆರಳಿ ಕರಪತ್ರ ಹಂಚಿ ತಮಗೆ ಮತ ನೀಡುವಂತೆ ಮನವಿ ಮಾಡಿಕೊಂಡರು. ಪಕ್ಷೇತರ ಅಭ್ಯರ್ಥಿ ನಗರ ಪಾಲಿಕೆ ಮಾಜಿ ಮೇಯರ್ ಗೀತಾ ರುದ್ರೇಶ್ ಮತ್ತೊಂದು ಆಯ್ಕೆಗಾಗಿ ಮತದಾರರಿಗೆ ಮನವಿ ಮಾಡಿದ್ರು. ಬೆಂಬಲಿಗರೊಂದಿಗೆ ತೆರಳಿ ಮತದಾರರ ಮನವೊಲಿಸಲು ಪ್ರಯತ್ನ ನಡೆಸಿದ್ರು. ಈ ಮುಂಬರುವ ಚುನಾವಣೆಯಲ್ಲಿ ನಾನು 18ನೇ ವಾರ್ಡಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. ಎಲ್ಲ 18ನೇ ವಾರ್ಡಿನ ಎಲ್ಲ ನಮ್ಮ ಮತ ಬಾಂಧವರೆಲ್ಲರೂ ಒಗ್ಗಟ್ಟಾಗಿ ನನಗೆ ಜಯಶೀಲರಾಗಬೇಕು ಅಂತ ಎಲ್ಲ ಒಗ್ಗಟ್ಟಾಗಿ ನನ್ನ ಜೊತೆ ಬಂದಿದ್ದಾರೆ. ಇದು ಈ ಹಿಂದೆ ನಾನು 2 ಸಾರಿ ಪಕ್ಷೇತರ ಅಭ್ಯರ್ಥಿಯಾಗಿ 17ನೇ ವಾರ್ಡ್ನಲ್ಲಿ ಬಾರಿಸಿದ್ದೀನಿ. ಮುಂದಿನ ದಿನಗಳಲ್ಲೂ ಕೂಡ ಜಯಭೇರಿ ಬಾರಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನನಗೆ ಒಗ್ಗಟ್ಟಾಗಿ ಕೈ ಜೋಡಿಸಿದ್ದಾರೆ, ಮುಂದೇನು ಇದೇ ರೀತಿ ಕೈ ಜೋಡಿಸಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 3ನೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿ ಎನ್ ಮಹೇಶ್ ಶಿರಾಗೇಟ್ನಲ್ಲಿ ಬೃಹತ್ ರ್ಯಾಲಿ ಸಂಘಟಿಸಿದ್ರು. ವಾರ್ಡ್ನ ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿ ನಡೆಸಿ ಮತದಾರರ ಗಮನ ಸೆಳೆದ್ರು. ಕಾಂಗ್ರೆಸ್ ಬಾವುಟ ಹಿಡಿದು ಕಾರ್ಯಕರ್ತರು ಮತದಾರರಿಗೆ ಕರಪತ್ರ ವಿತರಿಸಿ ಮತಯಾಚಿಸಿದ್ರು. ಆ ದಿನದಿಂದ 5 ವರ್ಷಗಳ ಕಾಲ ಜನರ ನಿರಂತರ ಅತ್ಯುನ್ನತ ಕಾರ್ಯಗಳನ್ನು ಮಾಡೋದ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾನು ಮಾಡಿದ್ದೇನೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಸರಿಸುಮಾರು 3ನೇ ವಾರ್ಡ್ಗೆ 18-20 ಕೋಟಿ ಅಷ್ಟು ಅನುದಾನವನ್ನು ತರುವಲ್ಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ಮಂಜೂರು ಮಾಡಿಸಿ ಹೊಸ ಕಟ್ಟಡವನ್ನು ಕೂಡ ನಿರ್ಮಿಸಿ ಜನರ ಆರೋಗ್ಯ ಭಾಗ್ಯ ಅನ್ನೋ ಕಾರ್ಯಕ್ರಮದಡಿಯಲ್ಲಿ ನಾವು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಕುಡಿಯುವ ನೀರು, ರಸ್ತೆ ಮತ್ತು ಉತ್ತಮ ರಸ್ತೆ ನಿರ್ಮಾಣ ಕಾರ್ಯವನ್ನು ಮಾಡಿದ್ದೇವೆ. ಅದನ್ನೆಲ್ಲ ಜನರು ಮನಗಂಡು
ಈ ಬಾರಿಯೂ ಕೂಡ ನನಗೆ ಬಹುಮತದಿಂದ ಆರಿಸುತ್ತಾರೆ. ಮರಳೂರು ದಿಣಿಯಲ್ಲಿ 29ನೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಸಲ್ಮಾ ಅವರ ಪರ ಸಂಸದ ಮುದ್ದನ್ವೇಗೌಡರು, ಮಾಜಿ ಶಾಸಕ ಡಾ ರಫೀಕ್ ಅಹಮದ್ ಮತಯಾಚನೆ ಮಾಡಿದ್ರು. ಕಾರ್ಯಕರ್ತರ ಜೊತೆಗೂಡಿ ಮನೆ ಮನೆಗಳಿಗೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಟಿವಿ ಜಯಚಿತ್ರ ಹಾಜರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಶಾಲಾ ವಿದ್ಯಾರ್ಥಿಗಳ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು. ದೇವನಹಳ್ಳಿ ತಾಲೂಕು ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕ್ಲಸ್ಟರ್ ಮಟ್ಟದ ಶಾಲಾ ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿ ಕಲೋತ್ಸವ ನಡೆಯಿತು. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಲಕ್ಷ್ಮಣ್ಗೌಡ ಕಾರ್ಯಕ್ರಮ ಉದ್ಘಾಟಿಸಿ ಮಕ್ಕಳಲ್ಲಿರುವ ಪ್ರತಿಭೆ ಗುರುತಿಸಿ ಅದು ಪ್ರಕಾಶಮಾನಗೊಳ್ಳಲು ಶಿಕ್ಷಕರು ವೇದಿಕೆ ಕಲ್ಪಿಸಬೇಕು ಎಂದು ಹೇಳಿದರು. ಹಂತದಿಂದ ತಾಲೂಕು ಹಂತ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಅಂತಾರಾಜ್ಯ, ಹೀಗೆ ಮಟ್ಟ ಮಟ್ಟ ವರ್ಷ ವರ್ಷದಿಂದ ಒಂದೊಂದು ಮೆಟ್ಟಲನ್ನ ಹೇರ್ಕೊಂಡು ಹೋಗಿ ನಿಮ್ಮ ಪ್ರತಿಭೆ ವಿದೇಶದಲ್ಲೂ ಸಹ ಎಲ್ಲರೂ ನೋಡುವಂತ ಆಗಲಿ ಅಂತ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ನೀವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ನಾನು ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತೀನಿ. ಹಾಗೇನೆ ನಮ್ಮ ತಾಲೂಕ್ ಪಂಚಾಯತಿಯ ಸದಸ್ಯರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ವಿದ್ಯೆ ಇಲ್ಲದೆ ಏನನ್ನು ಮಾಡೋದಿಕ್ಕೆ ಆಗೋದಿಲ್ಲ ಅಂತ. ನಿಜ, ಅದು 100% ಕರೆಕ್ಟ್. ಯಾಕಂದ್ರೆ ಇವತ್ತು ದಿವಸ ಒಂದು ಬೆಳೆ ಬೆಳಿಬೇಕಾದ್ರೂ ವಿದ್ಯೆ ಬೇಕು, ಟೆಕ್ನಾಲಜಿ ಬೇಕು. ಹಾಗಾಗಿದೆ ಇವತ್ತಿನ ಸಮಾಜ. ಹಾಗಾಗಿ ನೀವೆಲ್ಲರೂ ಸಹ ಒಳ್ಳೆಯ ವಿದ್ಯಾವಂತರಾಗಬೇಕು, ಅದರಲ್ಲೂ ಪದವೀಧರರಾಗಬೇಕು, ಡಿಗ್ರಿ ಮುಗಿಸ್ಲೇಬೇಕು ಅಂತ ನಾನು ವಿದ್ಯಾರ್ಥಿಗಳಲ್ಲಿ ಕೇಳ್ಕೊತೀನಿ. ಕಾಲೇಜಿನ ಉಪಪ್ರಾಚಾರ್ಯ ವೆಂಕಟೇಶ್, ಎಸ್ಡಿಎಂಸಿ ಅಧ್ಯಕ್ಷ ದೇವರಾಜಪ್ಪ, ತಾಲೂಕು ಪಂಚಾಯಿತಿ ಪುರಸಭೆ ಸದಸ್ಯರು, ಮತ್ತಿತರೆ ಮುಖಂಡರು ಭಾಗವಹಿಸಿದ್ರು. ಡಾಬಸ್ಪೇಟೆಯ ಬಳಿ ನರಸೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸಭೆ ನಡೆಯಿತು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ನರಸೀಪುರ ಗ್ರಾಮ ಪಂಚಾಯಿತಿಯ ಗ್ರಾಮಸಭೆಯು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು ಅಧ್ಯಕ್ಷತೆಯಲ್ಲಿ ನಡೆಯಿತು. ಗ್ರಾಮಸಭೆಗೆ ತಾಲೂಕಿನಲ್ಲಿ 29 ಇಲಾಖೆಗಳಿದ್ದು ಕೇವಲ 16 ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಗ್ರಾಮಸಭೆಯಲ್ಲಿ ಶಾಲಾ ಮಕ್ಕಳು ಕುಡಿಯುವ ನೀರು, ಕಟ್ಟಡ ಹಾಗೂ ಕಾಂಪೌಂಡ್ ಸಮಸ್ಯೆ ಹಾಗೂ ಶಾಲಾ ಆವರಣದಲ್ಲಿ ವಿದ್ಯುತ್ ಸಮಸ್ಯೆಗಳನ್ನು ಹೇಳಿಕೊಂಡರು. ಕೃಷಿ ಇಲಾಖೆಯಿಂದ ಜನಪ್ರತಿನಿಧಿಗಳು ಹೇಳಿದ್ದ ವ್ಯಕ್ತಿಗಳಿಗೆ ಮಾತ್ರ ಟಾರ್ಪಲ್ ವಿತರಣೆಯಾಗುತ್ತಿದೆ ಹಾಗೂ ಮಾಕೇನಹಳ್ಳಿಯಲ್ಲಿ ಕ್ರಷರ್ಗಳು ದಿನವಿಡೀ ಕೆಲಸ ಮಾಡುತ್ತಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ವೇದಿಕೆಯಲ್ಲಿದ್ದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳನ್ನ ತರಾಟೆಗೆ ತೆಗೆದುಕೊಂಡರು. ನಂತರ ಮಾತನಾಡಿದ ನೋಡಲ್ ಅಧಿಕಾರಿ, ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಕುಮಾರಿ ಸ್ವಾತಿ, ಗ್ರಾಮಸಭೆಯಲ್ಲಿ ಮಕ್ಕಳ ಶಾಲಾ ಸಮಸ್ಯೆಗಳು ಹಾಗೂ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ 4 ಕ್ರಷರ್ಗಳ ಸಮಸ್ಯೆ ಅಧಿಕವಾಗಿ ಕೇಳಿಬಂದಿದೆ. ಕ್ರಷರ್ಗಳ ಹಾವಳಿ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮೇಲಧಿಕಾರಿಗಳಿಗೆ ತಿಳಿಸುತ್ತೇವೆ. ಗ್ರಾಮಸಭೆಯಲ್ಲಿ ಎಲ್ಲ ಗ್ರಾಮಸ್ಥರು ಹಾಗೂ ಸದಸ್ಯರು ಒಂದಾಗಿ ಗ್ರಾಮಸಭೆಗೆ ಹೆಚ್ಚಿನ ಜನರನ್ನು ಕರೆತಂದು ಸಮಸ್ಯೆಗಳ ಬಗ್ಗೆ ಚರ್ಚಿಸಿದಾಗಲೇ ಗ್ರಾಮಸಭೆ ಯಶಸ್ವಿಯಾಗುವುದು ಎಂದರು.
ಅನಿಸ್ತಾ ಇದೆ. ಬಿಕಾಸ್ ಅಲ್ಲಿ ಬೆಳಿಗ್ಗೆ ಆರೂವರೆಯಿಂದ ಸ್ಟಾರ್ಟ್ ಆಗಿ ಸಾಯಂಕಾಲ 6 ಮುಕ್ಕಾಲ್ತಕ್ಕ ಪ್ರೆಷರ್ ಕೊಡ್ತಾ ಇದೆ. ಅಲ್ಲಿ ತುಂಬಾ ಹಾರ್ಮ್ಫುಲ್ ಗ್ಯಾಸಸ್ ನ ಹೊರಬಿಡ್ತಾ ಇದಾರೆ ಅಂತ ಕೇಳಿ ಬಂದಿದ್ದೀನಿ. ಸೊ ಹಾಗಾಗಿ ಅಲ್ಲಿನ ಗ್ರಾಮಸ್ಥರಿಗೆ ಒಳ್ಳೆ ರೀತಿಯ ಹವಾಮಾನ ಆಗ್ಲಿ ಅಥವಾ ಒಳ್ಳೆ ರೀತಿಯ ಆಕ್ಸಿಜನ್ ಆಗ್ಲಿ ದೊರೀತಾ ಇಲ್ಲ. ಸೊ ಇದು ಅವರ ಆರೋಗ್ಯ ಸ್ಥಿತಿನ ಬಹಳ ಏರುಪೇರು ಮಾಡ್ತಾ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದನ್ನ ಬಹಳ ಕನಿಕರದಿಂದ ಆಮೇಲೆ ಬಹಳ ಕಳಕಳಿಯಿಂದ ಎಲ್ಲರೂ ಗ್ರಾಮಸ್ಥರು ಜನಪ್ರತಿನಿಧಿಗಳು ಹಾಗೂ ನೋಡಲ್ ಅಧಿಕಾರಿ ಆಗಿರುವಂತ ನಾನು ಅದನ್ನ ಮನಗಂಡನೆ ಮಾಡಿ ಅದನ್ನ ನನ್ನ ಹೈಯರ್ ಆಫೀಸರ್ಸ್ ಗೆ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಎರಡನೇದಾಗಿ ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಮಸ್ಯೆಗಳು ಬಹಳಷ್ಟಿರ್ತವೆ. ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಒದಗಿಸಲು ಗ್ರಾಮಸಭೆಗೆ ಎಲ್ಲಾ ಇಲಾಖೆಯ ಅಧಿಕಾರಿಗಳಿಗೆ ಆಹ್ವಾನ ನೀಡಿರುತ್ತೇವೆ. ಅವರೆಲ್ಲರೂ ಬಂದು ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಿದರೆ ಗ್ರಾಮಸಭೆ ಯಶಸ್ವಿಯಾಗಲು ಸಾಧ್ಯ ಎಂದರು. ಗ್ರಾಮ ಸಭೆಗಳ ಮಾಡಿ ಎಲ್ಲಾ ಅಧಿಕಾರಿಗಳನ್ನ, ಎಲ್ಲಾ ಇಲಾಖೆ ಅಧಿಕಾರಿಗಳನ್ನ ನಾವು ಸಭೆಗೆ ಕರೆಸ್ತೇವೆ. ನಾವು ಗ್ರಾಮ ಸಭೆಗೆ ಹೆಚ್ಚಿನ ಜನ ಬಂದಾಗ ಗ್ರಾಮ ಸಭೆಗೆ ಒಂದು ಮೆರಗು ಒಂದಿರ್ತದೆ, ಒಂದು ಒಳ್ಳೇದಿರ್ತದೆ. ನಾವು ಏನು ಇಲಾಖೆವಾರು ವಿಷಯಗಳನ್ನ ತಿಳ್ಕೊಬೋದು, ಅನುದಾನಗಳು ತಿಳ್ಕೊಬೋದು, ಎಲ್ಲ ಸವಲತ್ತುಗಳು ನಾವು ತಿಳ್ಕೊಬೇಕಾಗ್ತದೆ. ನಾವು ಯಾವಾಗ ಹೆಚ್ಚಿನ ಇವಾಗ ಗ್ರಾಮ ಸಭೆಗೆ ನಾವು ಭಾಗವಹಿಸ್ತೀವೋ ನಮಗೂ ಅನುಕೂಲ, ಮತ್ತೆ ಗ್ರಾಮ ಸಭೆಗೂ ಒಂದು ಗೌರವ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವು ಇಲಾಖೆ ವತಿಯಿಂದ ನಾವು ಎಲ್ಲೆಲ್ಲ ಹೋಗ್ತೀವಿ ನಿಕ್ಕೊಂಡು ನಮ್ಮ ಮನೆ ಬಾಕಿ ಬಂದರೆ ನಾವು ಸೌಲಭ್ಯ ನಾವು ಪಡ್ಕೊಬೇಕು ಅಂತ ನಾನು. ಸಭೆಯಲ್ಲಿ ಸೋಂಪುರ ಜಿಲ್ಲಾ ಪಂಚಾಯಿತಿ ಸದಸ್ಯ ನಂಜುಂಡಯ್ಯ, ತಾಲೂಕು ಪಂಚಾಯಿತಿ ಸದಸ್ಯ ಪ್ರಕಾಶ್, ಉಪಾಧ್ಯಕ್ಷೆ ಚಿಕ್ಕಮಣಿ, ಪಿಡಿಒ ಪಾರ್ವತಿ, ಕಾರ್ಯದರ್ಶಿ ಅನಸೂಯಮ್ಮ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು ಭಾಗವಹಿಸಿದರು. ನಟ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಡಾಕ್ಟರ್ ವಿಷ್ಣು ಸೇವಾ ಸಮಿತಿ ಆಚರಿಸುತ್ತಿದೆ. ಸಮಿತಿ ಮುಖಂಡರು ಮಾಗಡಿಯಲ್ಲಿ ಈ ವಿಚಾರ ತಿಳಿಸಿದರು. ಹಿರಿಯ ನಟ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮದ ಅಂಗವಾಗಿ ಡಾಕ್ಟರ್ ವಿಷ್ಣುಸೇನೆ ಪದಾಧಿಕಾರಿಗಳು ಮಾಗಡಿಯಲ್ಲಿ ವಿವರ ನೀಡಿದರು. ಡಾಕ್ಟರ್ ವಿಷ್ಣುಸೇನಾ ಸಮಿತಿಯ ಗೌರವಾಧ್ಯಕ್ಷ ಮಹಾಂತೇಶ್ ಮಾತನಾಡಿ, ಸೆಪ್ಟೆಂಬರ್ 16, 17, 18ರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಡಾ ವಿಷ್ಣುವರ್ಧನ್ ಹುಟ್ಟುಹಬ್ಬದ ಆಚರಣೆಯನ್ನ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು ಅನೇಕ ಕಲಾ ತಂಡಗಳಿಂದ ವಿಷ್ಣು ಭಾವಚಿತ್ರವನ್ನು ಮೆರವಣಿಗೆ ಮುಖಾಂತರ ಕೊಂಡೊಯ್ಯಲಾಗುವುದೆಂದು ಹೇಳಿದರು. ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ಸೇರಿ ಆ ದಿನ ವಿಷ್ಣುವರ್ಧನ್ ಹುಟ್ಟುಹಬ್ಬದ ಪ್ರಯುಕ್ತ ನೆಸೆಪಾಳ್ಯದ ಸರ್ಕಾರಿ ಶಾಲೆಗೆ ಬೀರು ಮತ್ತು ನೋಟ್ ಪುಸ್ತಕ ಮಕ್ಕಳಿಗೆ ಸ್ವೀಕರಿಸಲಾಗುವುದು. ಅದೇ ರೀತಿ ಮಾಗಡಿ ಜಡದೇವರ ಮಠದ ಮಠದಲ್ಲಿ ವ್ಯಾಸಂಗ ಮಾಡುತ್ತಿರ ಮಕ್ಕಳಿಗೆ ಸಮವಸ್ತ್ರ, ನೋಟ್ ಪುಸ್ತಕ ಹಾಗೂ ಸಿಹಿ ಹಂಚಲಾಗುತ್ತದೆ. ಇನ್ನು ವಿಷ್ಣುಸೇನಾ ಸಮಿತಿಯ ತಾಲೂಕು ಅಧ್ಯಕ್ಷ ನೆಸೆಪಾಳ್ಯ ಜಗದೀಶ್ ಮಾತನಾಡಿ, ಡಾ ವಿಷ್ಣುವರ್ಧನ್ ಹುಟ್ಟುಹಬ್ಬದ ಪ್ರಯುಕ್ತ ಸಮಿತಿ ವತಿಯಿಂದ ಮಾಣಿಕ್ಯ ಮಂಥನ ಎಂಬ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ಆಯೋಜಿಸಿದ್ದು ಸರ್ಕಾರಿ ಶಾಲೆಯನ್ನ ಉಳಿಸುವ ಉದ್ದೇಶದಿಂದ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ನೋಟ್ ಪುಸ್ತಕ, ಸಮವಸ್ತ್ರ ನೀಡಲಾಗುತ್ತದೆ. 18ನೇ ತಾರೀಕಿನಂದು ಮಾಗಡಿ ತಾಲೂಕಿನ ನೆಸೆಪಾಳ್ಯ ಸರ್ಕಾರಿ ಶಾಲೆಗೆ ಉಚಿತ ನೋಟ್ಬುಕ್ ಹಾಗೂ ಸಿಹಿ ವಿತರಣೆ, ಜಡಿಮಠದ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ಮಾಡಲಾಗುವುದು ಎಂದರು. 16, 17, 18 ಮೂರು ದಿನಗಳ ಕಾಲ ಬೆಂಗಳೂರಲ್ಲಿ ಕಳೆದ ಬಾರಿ ನವದೆಹಲಿಯಲ್ಲಿ ರಾಷ್ಟ್ರದಾನಿಯಲ್ಲಿ ಮಾಡಿದ್ದು ಈ ಸಲ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ. 2 ದಿನಗಳ ಕಾಲ ರಾಜ್ಯದ ಎಲ್ಲಾ ಪದಾಧಿಕಾರಿಗಳು, ವಿಷ್ಣುಸೇನಾ ಸಮಿತಿಗಳೆಲ್ಲರೂ ಭಾಗವಹಿಸ್ತಾರೆ. 18ನೇ ತಾರೀಕು ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು, ಇಲ್ಲ ತಾಲೂಕು ಅಧ್ಯಕ್ಷರುಗಳು, ಗೌರವಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಸೇರಿ ಅಲ್ಲಿ ವಿಷ್ಣು ಆದರ್ಶ ದಿನ, ವಿಶ್ವ ವಿಷ್ಣು ಆದರ್ಶ ದಿನ ಎಂಬ ಹೆಸರಲ್ಲಿ ವಿಷ್ಣು ಅಣ್ಣನ ಹೆಸರು ಅಜರಾಮರಗೊಳಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ವಿಷ್ಣು ರಾಷ್ಟ್ರೋತ್ಸವದಲ್ಲಿ ಅಣ್ಣನಿಗಾಗಿ 3 ಬುಕ್ಗಳು, ಜೋಗಿ ಇರ್ಬೋದು ಇತ್ಯಾದಿ ಹಲವಾರು ಪ್ರಖ್ಯಾತರಿಂದ 3 ಪುಸ್ತಕ ಬಿಡುಗಡೆ ಇದೆ. ಪುಸ್ತಕ 3 ದಿನ ಆರಂಭದಲ್ಲೇ ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸುಮಾರು 10,000-15,000 ಜನಗಳ ಮೆರವಣಿಗೆ ಸಮೇತ ಕಲಾತಂಡಗಳಿರ್ಬೋದು, ರಾಜಕೀಯ ಗಣ್ಯವ್ಯಕ್ತಿಗಳಿರ್ಬೋದು, ನಟ ನಟರಿರ್ಬೋದು, ಕಿರುತರ ಇರ್ಬೋದು, ಎಲ್ಲರೂ ಸೇರಿ ಸುದ್ದಿಗೋಷ್ಠಿಯಲ್ಲಿ ವಿಷ್ಣುಸೇನೆ ಸಮಿತಿಯ ಗೌರವಾಧ್ಯಕ್ಷ ಮಹಂತೇಶ್, ತಾಲೂಕು ಅಧ್ಯಕ್ಷ ಜಗದೀಶ್, ಪದಾಧಿಕಾರಿಗಳಾದ ಕೃಷ್ಣ ಭಾರದ್ವಾಜ್, ಸಿದ್ದಲಿಂಗೇಶ್, ಶ್ರೀನಿವಾಸ್ ಮತ್ತಿತರರು ಇದ್ದರು. ಹುಳಿಯಾರಿನ ವಿವಿಧ ಸಂಘಟನೆಯ ಮುಖಂಡರು ಕೊಡಗಿನ ಮಳೆ ಹಾನಿ ಸಂತ್ರಸ್ತರಿಗೆ ಅಗತ್ಯ ವಸ್ತು ನೀಡಿ ನೆರವಾಗಿದ್ದಾರೆ. ಕೊಡಗಿನ ನೆರೆ ಸಂತ್ರಸ್ತರಿಗಾಗಿ ಹುಳಿಯಾರಿನ ಜನ ಸ್ಪಂದಿಸಿದ್ರು. ಅಕ್ಕಿ, ಬೆಡ್ಶೀಟ್, ಲುಂಗಿ, ಚಾಪೆ, ನ್ಯಾಪ್ಕಿನ್, ಛತ್ರಿ, ಔಷಧಿ, ಬಕೆಟ್, ತಟ್ಟೆ, ಲೋಟ, ಹಣ್ಣು, ತರಕಾರಿ, ಸೊಪ್ಪು, ಪೇಸ್ಟು, ಶಾಂಪೂ, ಕೊಬ್ಬರಿ ಎಣ್ಣೆ, ಬಟ್ಟೆ, ಹೀಗೆ ಬರೋಬ್ಬರಿ 1 ಲಾರಿ ಲೋಡ್ ಅಗತ್ಯ ವಸ್ತುಗಳನ್ನು ಉದಾರವಾಗಿ ನೀಡಿ ಮಾನವೀಯತೆ ಪ್ರದರ್ಶಿಸಿದ್ರು.
ಸಂಗ್ರಹವಾದ ಸಾಮಗ್ರಿಗಳನ್ನು ಅರ್ಹರಿಗೆ ಖುದ್ದು ತಲುಪಿಸುವ ನಿಟ್ಟಿನಲ್ಲಿ ಜೆ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಹವ್ಯಾಸಿ ಚರಣಿಗರು ಲಾರಿಯೊಂದಿಗೆ ಕೊಡಗು ನೆರೆ ಪೀಡಿತ ಪ್ರದೇಶಕ್ಕೆ ಧಾವಿಸಿದರು. ಆದರೆ ಬೆಂಕಿ ಬಿದ್ದ ಮನೆಯಲ್ಲಿ ಮೈಕಾಯಿಸಿಕೊಂಡಂತೆ ಮಧ್ಯವರ್ತಿಗಳ ಹಾವಳಿ ಎದುರಿಸುವಂತಾಯಿತು. ಕುಶಾಲನಗರದಿಂದ ಕೊಡಗಿನ ದಾರಿಯುದ್ದಕ್ಕೂ ಪರಿಹಾರ ಸಾಮಗ್ರಿಗಳು ಅನರ್ಹರ ಪಾಲಾಗುತ್ತಿದ್ದು ಬನ್ನಿ ಅರ್ಹರನ್ನ ತೋರಿಸುತ್ತೇವೆ ಎಂಬ ಕಲ್ಲಾಟವಾಡಿ ತಮ್ಮ ಕಾಫಿ ಎಸ್ಟೇಟ್ನ ಕೋಲಿಕರರ ಬಳಿಗೂ ರಾಜಕಾರಣಿಗಳಿಗೂ ತಮ್ಮ ಔಟ್ ಬ್ಯಾಂಕ್ ಕೇಂದ್ರಕ್ಕೂ ಕೆಲವರು ತಮ್ಮ ಗೋಡೌನ್ಗೂ ಇಳಿಸಿಕೊಳ್ಳುವ ಪ್ರಯತ್ನ ನಡೆಸಿದ್ರು. ಆದರೆ ಇವರು ಅರ್ಹ ಸಂತ್ರಸ್ತರಿಗೆ ತಲುಪಿಸಿ ನೆರವಾದರು. ಹವ್ಯಾಸಿ ಚರಣಿಗರಾದ ಪೇಪರ್ ಕಿರಣ್, ಲೇತ್ ರಂಗನಾಥ್, ಮೆಡಿಕಲ್ ಶ್ರೀನಿವಾಸ್, ಕೆಸಿಪಾಳ್ಯ ಉಮೇಶ್, ಕರವಿಯ ಕೋಳಿ ಶ್ರೀನಿವಾಸ್, ಅಂಜನ್ ಕುಮಾರ್ ಮೊದಲಾದವರು ತಂಡದಲ್ಲಿದ್ದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರಟಗೆರೆಯಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಚುನಾವಣಾ ಪ್ರಚಾರ. ಪಟ್ಟಣ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಲು ಮನವಿ. ವಿವಿಧ ವಾರ್ಡ್ಗಳಲ್ಲಿ ಡಿಸಿಎಂ ಪಾದಯಾತ್ರೆ. ಮಾಜಿ ಸಚಿವ ಸೊಗಡು ಶಿವಣ್ಣ ಮೊಸರಲ್ಲಿ ಕಲ್ಲು ಹುಡುಕುವವರು. ಶಿವಣ್ಣ ವಿರುದ್ಧ ಮಾಜಿ ಸಚಿವ ವಿ ಸೋಮಣ್ಣ ಆಕ್ಷೇಪ. ಗುಬ್ಬಿ ಪಟ್ಟಣ ಪಂಚಾಯಿತಿಗೆ ಜೆಡಿಎಸ್ ಗೆಲ್ಲಿಸಿ. ಗುಬ್ಬಿಯಲ್ಲಿ ಸಚಿವ ಎಸ್ಆರ್ ಶ್ರೀನಿವಾಸ್ ಜೆಡಿಎಸ್ ಪರ ಮತಯಾಚನೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.